ನಮಸ್ತೆ ವೀಕ್ಷಕರೇ, ಸಂಪೂರ್ಣ ನ್ಯೂಸ್ಗೆ ಸ್ವಾಗತ. ನಾನು ಸಂಪೂರ್ಣ ಗೌಡ. ನೀವಿನ್ನು ಸಂಪೂರ್ಣ ನ್ಯೂಸ್ಗೆ ಸಬ್ಸ್ಕ್ರೈಬ್ ಆಗದಿದ್ದಲ್ಲಿ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಕ್ಲಿಕ್ ಮಾಡುವುದನ್ನು ಮರೆಯಬೇಡಿ. ನೆನ್ನೆ ತೀರೋಗಿರೋ ನನ್ನ ತಾಯಿ ಬಗ್ಗೆ ನನಗೆ ಆ ನೋವು, ನಾನು ಅದು ಬೇರೆ ಯಾವುದೇ ಆಗಿದ್ರೂ ಕಣ್ಣೀರು ಹಾಕಿ ನಾನು ಮತ ಕೇಳೋದಾಗಲಿ ಕಣ್ಣೀರು ಹಾಕಿ ನಾಟಕದ ಜೀವನ ನನ್ನ ಹತ್ರ ಇಲ್ಲ, ಅವೆಲ್ಲ ನನಗೆ ಗೊತ್ತೂ ಇಲ್ಲ. ನಾನು ಆ ರೀತಿ ಜೀವನ ಮಾಡಿಕೊಂಡು ಬಂದಿಲ್ಲ. ಒಂದು ತಾಯಿ ಅಂದಾಗ ಇದ್ದಕ್ಕಿದ್ದಂಗೆ ಒಂದು 25 ವರ್ಷದಿಂದ ಕಳ್ಕೊಂಡಿರೋರನ್ನ ಜ್ಞಾಪಿಸ್ಕೊಳ್ಬೇಕಾಗಿ ಬಂತು. ಆ ಇದರಿಂದ ನಾನೇ ನನ್ನ ಕಣ್ಣೀರು ಹಾಕಿ ಅದ್ರ ಬಗ್ಗೆ ಕೆಲವರು ಸಿನಿಮಾ ಕಟ್ಟು ಸ್ಟಾರ್ಟು ಮತ್ತು ಶೂಟಿಂಗ್ ಏನೇನೋ ಮಾತುಗಳು ಕೇಳಿಬಂದಿದೆ. ನಾನು ವಿಷಯ ಗಮನಕ್ಕೆ ಬಂದಿದೆ. ನಾನೊಬ್ಬ ನಿರ್ಮಾಪಕನಾಗಿ ನಮ್ಮ ಗಾಂಧಿನಗರದಲ್ಲಿ ಯಾವ ಪ್ರೊಡ್ಯೂಸರ್ ಯಾವ ಸಿನಿಮಾ ಮಾಡ್ತಾರೆ, ಆ ಸಿನಿಮಾ ಯಾವಾಗ ರಿಲೀಸ್ ಆಗುತ್ತೆ, ಅದರಲ್ಲಿ ಸನ್ನಿವೇಶಗಳು ಏನು ಬರುತ್ತೆ ಅಂತ ನಾವೆಲ್ಲ ಒಟ್ಟಿಗೆ ಕುಂತು ಮಾತಾಡ್ತಾ ಇರ್ತೀವಿ. ನಂದು ತಾಯಿನ ಕಳ್ಕೊಂಡಿದ್ದು ಆ ಒಂದು ಪದಕ್ಕೆ ಕಣ್ಣೀರು ಬಂದಿದೆ ಹೊರತು ಚುನಾವಣೆಗೆ ಮತ ಬೇಡಕ್ಕಲ್ಲ. ಮತ ಬೇಡ್ತಾ ಇರೋದು ನಾನು ಕೆಲಸ ಮಾಡಿದ್ದೀನಿ, ಆ ಮತಕ್ಕೆ ಮತ ಭಿಕ್ಷೆ ಕೊಡಿ ಅಂತ ಕೇಳ್ತಾ ಇದ್ದೀನಿ ಹೊರತು ಬೇರೆ ಯಾವ ಉದ್ದೇಶನೂ ಅಲ್ಲ. ಆದರೆ ಈಗ ಹೊಸ ಪ್ರೊಡ್ಯೂಸರ್ಗಳಿದ್ದಾರೆ, ಅವರು ಒಂದು ಸಿನಿಮಾ ರಿಲೀಸ್ ಮಾಡ್ತಾರೆ, ಬಹುಶಃ 1ನೇ ತಾರೀಕು ಆ ಸಿನಿಮಾ ರಿಲೀಸ್ ಆಗ್ಬೋದು. 31 ಸಿನಿಮಾ ರಿಲೀಸ್ ಆಗುತ್ತೆ. ಅದರದ ಡೈರೆಕ್ಟ್ರು ಮತ್ತು ಪ್ರೊಡ್ಯೂಸರು ಎಲ್ಲರೂ ಈಗಾಗಲೇ ಸ್ಕ್ರಿಪ್ಟ್ ರೆಡಿ ಮಾಡಿರ್ತಾರೆ, ರೆಡಿಯಾಗಿರುತ್ತೆ ಸ್ಕ್ರಿಪ್ಟು. ಆ ಸ್ಕ್ರಿಪ್ಟು ರೆಡಿಯಾಗಿ ಶೂಟಿಂಗು ರಿಹರ್ಸಲ್ ಎಲ್ಲ ಮುಗಿದಿರ್ತದೆ. ರಿಹರ್ಸಲ್ ಮುಗಿದು ಬಹುಶಃ ಆ ಸಿನಿಮಾನ ನಮ್ಮ ಕ್ಷೇತ್ರದಲ್ಲಿ ಆ ಸಿನಿಮಾ ಈ ಒಂದು 3-4 ದಿವಸದಲ್ಲಿ ಬಿಡುಗಡೆ ಆಗ್ಬಿಡುತ್ತೆ. ಯಾವುದು ಅದು ಸ್ಕ್ರಿಪ್ಟ್ ಗಾಂಧಿನಗರದಿಂದ ನನಗೆ ಬಂದಿದೆ ವಿಷಯ. ಇದು ಒಂಥರ ಸೆಂಟಿಮೆಂಟ್ ಸಿನಿಮಾ, ಯಾಕಂದರೆ ಆಕ್ಷನ್ ಸಿನಿಮಾ ಮಾಡಿದ್ರೆ ವರ್ಕೌಟ್ ಆಗ್ತಾ ಇಲ್ಲ. ಪ್ರೊಡ್ಯೂಸರು ಡೈರೆಕ್ಟ್ರು ಸ್ಕ್ರಿಪ್ಟು ರಿಹರ್ಸಲ್ ಎಲ್ಲ ಮುಗಿದೋಗಿದೆ. ಈಗ ಸಿನಿಮಾ ರಿಲೀಸ್ ಆಗಬೇಕು, ಅದಕ್ಕೆ ಇವಾಗ ಆದಷ್ಟು ಬೇಗ ರಿಲೀಸ್ ಆಗುತ್ತೆ. ಬಟ್ ಸೆಂಟಿಮೆಂಟಲ್ ಸಿನಿಮಾ ಭಾಳ. ಅದು ಹೆಂಗಿರುತ್ತೆ ಅಂದರೆ ನಿಮಗೆ ಯಾವ ರೀತಿ ಇರುತ್ತೆ ಅಂದರೆ ನಾನು ಹೆಂಗೆ ಹೇಳೋದು ಅದ್ರನ್ನ ಸೆಂಟಿಮೆಂಟು ಅದು ಭಾಳ ಅಯ್ಯೋ ಅಯ್ಯೋ ಅನ್ನಬೇಕು ಸೀನು. ಆ ಥರ ಒಂದು ರಿಹರ್ಸಲ್ ನಡೆದಿದೆ. ಪಾಪ ಎಲ್ಲ ಟ್ರಯಲ್ ಎಲ್ಲ ಆಗೋಗಿದೆ, ಯಾಕಂದರೆ ನಾವು ಹೊಸ ಕಲಾವಿದರನ್ನ ಕರ್ಕೊಂಬಂದಾಗ ಅವ್ರಿಗೆ ಪಾತ್ರ ಸರಿಗೆ ಬರಲ್ಲ ಅಂಥೇಳಿ ನಮ್ಮ ಡೈರೆಕ್ಟ್ರು ಕ್ಯಾಮ್ರಾಮ್ಯಾನ್ ಎಲ್ಲ ಸೇರಿಕೊಂಡು ಒಂದು 2-3 ದಿನ ನಾವು ವರ್ಕ್ಶಾಪ್ ಅಂತ ಮಾಡ್ತೀವಿ. ಅಲ್ಲಿ ಅವ್ರಿಗೆಲ್ಲ ಅಭಿನಯನ ಕಲಿಸ್ಕೊಡ್ತೀವಿ, ನೀನು ಹೆಂಗೆ ಸಾಂಗ್ ಮಾಡಬೇಕು, ಹೆಂಗೆ ನೀನು ಹಿಂಗೆ ಓಡಬೇಕು, ಹೆಂಗೆ ಫೈಟ್ ಮಾಡಬೇಕು, ಮದರ್ ಸೆಂಟಿಮೆಂಟ್ ಹೆಂಗಿರಬೇಕು, ಮತ್ತು ಯಾವ್ಯಾವ ಸೀನ್ ಹೆಂಗೆಂಗಿರಬೇಕು ಅಂತ ಎಲ್ಲ ರಿಹರ್ಸಲ್ಲು ನಾವು ಡೈರೆಕ್ಟ್ರು ಕ್ಯಾಮ್ರಾಮ್ಯಾನ್ ಎಲ್ಲ ಮಾಡ್ತಾರೆ. ಆ ಸ್ಕ್ರಿಪ್ಟು ರೆಡಿ ಆಗ್ಬಿಟ್ಟಿದೆ. ನನಗೆ ಗೊತ್ತಿದ್ದಂಗೆ ಮೋಸ್ಟ್ಲಿ ಇವತ್ತು ನಿನ್ನೆನೇ ರಿಲೀಸ್ ಆಗಬೇಕಾಯ್ತು. ಮೋಸ್ಟ್ಲಿ ಏನೋ ಥಿಯೇಟ್ರ್ ಪ್ರಾಬ್ಲಮ್ಗಳಿರಬೇಕು. ಮೋಸ್ಟ್ಲಿ 31 ರಿಲೀಸ್ ಆಗುತ್ತೆ. ಟೈಟ್ಲು ಅವ್ರು ಇನ್ನೂ ಹೇಳಿಲ್ಲ, ಅದು ಸಾರ್ವಜನಿಕರ ಗಮನಕ್ಕೆ ಬಿಟ್ಟಿದ್ದಾರೆ. ಒಂದ್ಸಾರಿ ಕ್ವಶನ್ ಮಾರ್ಕ್ ಹಾಕಿ ನೀವು ಹೇಳಿ ಅಂತ ನೋಡೋಣ. ಇಲ್ಲ, ಅದು ಈ ಸಿನಿಮಾಗೆ ದಿನಾಂಕ ಇಲ್ಲ. ಈ ಸಿನಿಮಾಗೆ ಮೋಸ್ಟ್ಲಿ ನನ್ನ ಲೆಕ್ಕದಲ್ಲಿ 1ನೇ ತಾರೀಕು ಸಾಯಂಕಾಲ 5 ಗಂಟೆ ಒಳಗೆ ರಿಲೀಸ್ ಆಗ್ಬಿಡ್ತದೆ. ಒಂದು 2 ನಿಮಿಷ ಇರೋಕ್ಕೆ ಮುಂಚೆ ರಿಲೀಸ್ ಆಗ್ಬಿಡ್ತದೆ. ಅದನ್ನ ನಾನು ಸಿನಿಮಾ ಕುತೂಹಲದ, ಯಾಕಂದ್ರೆ ನನಗೆ ಗಾಂಧಿನಗರದಿಂದ ಮಾಹಿತಿ ಇದೆ. ಡೈರೆಕ್ಟ್ರು ಕ್ಲಿಯರ್ ಆಗಿದೆ, ಕ್ಯಾಮ್ರಾಮ್ಯಾನ್ ಕ್ಲಿಯರ್ ಆಗಿದೆ, ಕಲಾವಿದರದ್ದು ಫೈನಲ್ ಆಗಿದೆ, ರಿಹರ್ಸಲ್ ಮುಗಿದಿದೆ, ಎಲ್ಲ ಮುಗಿದೋಗಿದೆ. ಯಾವುದು ನಾನು ಕಾಯ್ತೇನೆ, ನನಗೆ ಗಾಂಧಿನಗರದ ಮಾಹಿತಿ. ಈ ಥರ ಇದರಲ್ಲಿ ಪಾತ್ರ ನೋಡ್ಬೇಕು ನಾನು. ಒಟ್ಟಿನೊಳಗೆ ಸಿನಿಮಾ ಅಂತೂ ರಿಲೀಸ್ ಆಗುತ್ತೆ. ನಿರ್ಮಾಪಕರು ನಾನಲ್ಲ, ನಾವು ನಿರ್ಮಾಪಕರು. ನನ್ನ ಸಿನಿಮಾಗೆ ನಾನೇ ನಿರ್ಮಾಪಕ, ಆದರೆ ಈ ಸಿನಿಮಾ ಬೇರೆಯವರು, ಪ್ರೊಡ್ಯೂಸರ್ ಬೇರೆ. ಅವ್ರಿಗೂ ಸಿನಿಮಾ ಅನುಭವ ಇದೆ, ಅವರು ಸಿನಿಮಾ ಜೊತೆ ಒಡನಾಟ ಇರೋರು, ಅವರು ಭಾಳಷ್ಟು ಸಿನಿಮಾಗಳಿಗೆ ಕ್ಲಾಪ್ ಮಾಡಿದ್ದಾರೆ.
ಸಿನಿಮಾ ಬಗ್ಗೆ ಬಹಳಷ್ಟು. ಆಮೇಲೆ ಅವರೂ ಸಿನಿಮಾ ಥಿಯೇಟರ್ಗಳನ್ನ ನಡೆಸಿರೋಂಥವ್ರು. ಇಲ್ಲ, ಗಾಂಧಿನಗರದಲ್ಲಿ ನಮ್ಮದೇ ಆದಂಥ ನಾಲ್ಕು ಜನ ಐದೇ ಜನ ಒಂದೊಂದು ಸರ್ಕಲ್ ಇರುತ್ತೆ. ಅವರು ಸಿನಿಮಾ ಥಿಯೇಟರ್ನ ನಡೆಸಿರೋರು, ಸಿನಿಮಾ ಪ್ರಿಂಟ್ಗಳು ತೊಗೊಂಡೋಗಿದ್ದಾರೆ, ಸಿನಿಮಾ ಬಿಡುಗಡೆ ಮಾಡಿದ್ದಾರೆ, ನಾಲ್ಕೈದು ಥಿಯೇಟರ್ಗಳನ್ನ ರನ್ ಮಾಡಿದ್ದಾರೆ. ಸಿನಿಮಾ ಒಡನಾಟ ತುಂಬ ಇರೋಂಥ ಪ್ರೊಡ್ಯೂಸರ್ ಇವರು. ಅದು ನೀವು ತೀರ್ಮಾನ ಮಾಡಬೇಕು. ಒಟ್ಟಿನೊಳಗೆ ನಾನು ಹೇಳಿದ್ದೀನಿ, ಸಿನಿಮಾ ರಿಲೀಸ್ ಆಗುತ್ತೆ. ನಾನು ಪಾತ್ರನೇ ಮಾಡ್ತಾ ಇಲ್ವಲ್ಲ, ನಾನು ಪಾತ್ರ ಮಾಡಂಗಿದ್ರೆ ಪರವಾಗಿಲ್ಲ, ನಾನು ಬರೀ ವೀಕ್ಷಕ ಇದ್ರೆ. ಅವರು ತಾಯಿ ಅಂತ ಹೇಳಿ ಕಾಂಗ್ರೆಸ್ ಪಕ್ಷವನ್ನು ಹೇಳಿದ್ರು, ನನ್ನ ರಕ್ತ ಕಾಂಗ್ರೆಸ್ ಅಂತ ಹೇಳಿದ್ರು. ಆ ಆಧಾರದ ಮೇಲೆ ಬಹಳ ಜನ ರಾಜಕೀಯವಾಗಿ ಮಾತಾಡ್ತಾರೆ. ಏನಂತ ಮಾತಾಡ್ತಾರೆ, ಪಕ್ಷ ತಾಯಿ ಇದ್ದಂಗೆ ಮೋಸ ಮಾಡಿದ್ರು. ಆದರೆ ಇದು ಹಂಗೆ ಹೇಳಲಿಲ್ಲ. ಮುನಿರತ್ನ ಅವ್ರ ಅಮ್ಮನ್ನ ಮಾರಾಟ ಮಾಡಿಬಿಟ್ಟಿದ್ದಾನೆ. ತಾಯಿ ಅನ್ನೋ ಪದನಲ್ಲ, ಅಮ್ಮ, ಈ ಪದಗಳು. ಆಮೇಲೆ ಕಣ್ಣೀರ್ ಬಗ್ಗೆ ಸಿನಿಮಾ ಕತೆ ಹೇಳಿದ್ದಾರೆ ಬಹಳಷ್ಟು ಜನ. ಅಲ್ಲೂ ಕಣ್ಣೀರು ನೋಡಿದ್ದೀನಿ, ಅವ್ರ ತಾಯಿದೂ. ಅವ್ರ ಕಣ್ಣಲ್ಲೂ ನೀರು ಬಂದಿತ್ತು ದೆಹಲಿನಲ್ಲಿ. ಆವತ್ತು ನನಗೆ ಅವ್ರನ್ನ ನೋಡಿ ಕನಿಕರ ಬಂತು, ಹಿಂಗೆ ಆಗಬಾರ್ದಾಯ್ತು. ಆದರೆ ನನ್ನ ಕಣ್ಣೀರು ಅವ್ರಿಗೆ ಸಿನಿಮಾ ಥರ ಕಾಣಿಸ್ತು, ಅವ್ರ ಕಣ್ಣೀರು ನನಗೆ ಕರುಣೆ ತರಿಸ್ತು. ಇಷ್ಟೇ ವ್ಯತ್ಯಾಸ ಇದೆ, ಬೇರೆ ಏನಂತ ವ್ಯತ್ಯಾಸ ಇದೆ. ದಿನೇಶ್ ಗುಂಡೂರಾವ್ ರಾಜಕಾರಣಿನೇ ಅಲ್ಲ, ಸುಮ್ಮನೆ ಅವ್ರ ಬಗ್ಗೆ ಯಾಕೆ ಮಾತಾಡ್ತೀರಿ? ಅದೃಷ್ಟದ ರಾಜಕಾರಣಿ, ಸಾಧನೆ ರಾಜಕಾರಣಿ ಅಲ್ಲ, ಹೋರಾಟದ ರಾಜಕಾರಣಿ ಅಲ್ಲ. ಆಮೇಲೆ ಅವರು ಬದುಕ್ತಾ ಇರೋದು ಅವ್ರ ಅಪ್ಪನ ಹೆಸರಲ್ಲಿ, ಮುನಿರತ್ನ ಬದುಕ್ತಾ ಇರೋ ಸ್ವಂತ ಹೆಸರಲ್ಲಿ. ವೀಕ್ಷಕರೇ, ನೀವಿನ್ನೂ ಸಂಪೂರ್ಣ ನ್ಯೂಸ್ಗೆ ಸಬ್ಸ್ಕ್ರೈಬ್ ಆಗದಿದ್ದಲ್ಲಿ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಕ್ಲಿಕ್ ಮಾಡುವುದನ್ನು ಮರೆಯಬೇಡಿ. ಧನ್ಯವಾದಗಳು.